ಕರೆಕ್ಟ್ ಆಗಿ ಅವರ ಏನು ನಮಗೆ ಕೊಟ್ಟ ಭರವಸೆ ದಿನಾಂಕ ಮುಕ್ತ ಆಯ್ತು ನಾವು ಅವರು ಗೆರವ ಆಗ್ತೀವಿ ಅಂತ ಹೇಳಿದ್ವಿ ಕಪ್ಪ ಔಟ್ ಹಿಡಿತೀವಿ ಅಂತ ಹೇಳಿದ್ವಿ ದಿಢೀರಾಗಿ ಆ ದಿನಕ್ಕೆ ಅವರು ನನಗೆ ವೈದ್ಯರು ವಿಶ್ರಾಂತಿಗೆ ಸಲಹೆ ಮಾಡಿದ್ದಾರೆ ನಾವು 10 ದಿವಸ ವಿಶ್ರಾಂತಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೆದ್ದಾರಿ ದರೋಡೆಕೋರರು ಅವರು ಈ ದೇಶದ ಎಲ್ಲಾ ಕಡೆ ಇದೇ ರೀತಿ ರಸ್ತೆಗಳನ್ನು 30 ವರ್ಷ ಗುತ್ತಿಗೆ ಪಡೆದುಕೊಂಡು ದರೋಡೆ ಮಾಡ್ತಾ ಇದ್ದಾರೆ ಏನು ಟೋಲ್ ಗೇಟ್ ಯಾವಾಗ ಹೋಗ್ತದೆ ಅಂತ ಕೇಳಿದ್ದಾರೆ ಅದಕ್ಕೆ ಅವರು ರೇಗಿ ಮಾತಾಡಿದ್ರು ನೀವು ಯಾರು ಕೇಳೋಕ್ಕೆ ಅಂತ ना जनर नहीं जनप्रतिनिधि हेल्के अद्वन आ रीति तेली गूडंगड़ी अंत मंगलूर नगर शासक विमान निल बेल के रीति जन एला कड़े प्रश्न माता अदान तपे बे नलीन कुमार कटील अज्ञातवास के तेरल अनारोग्य समस्या अल अवंतु नमदी टोल तेरवे टोल तेरव कई ना मुख्यमंत्री रियाक्ट होराट डीसी गमन के बंदे बरतदलो नमन संपर्क नमन संपर्क प्रयत्न एरू जिले के जाथा हरडोदे मत इन आलोचने टोल गेट मुंभागदल्लि सामिवार जनर हत सविक जनर समावेश संसदर शासक अधिकारी असहायकर जन मुख तोरद स्थितिया जनप्रतिनिधि निर्माण वीक्षक सन्मार्ग न्यूस के स्वागत नावत ಸುರತ್ಕಲ್ ಯಾನೆ ಮುಕ್ಕ ಟೋಲ್ ಗೇಟ್ ಬಳಿ ಇದ್ದೇವೆ ಹೌದು ಕಳೆದ 13 ದಿನಗಳಿಂದ ಈ ಟೋಲ್ ಗೇಟ್ ಅನ್ನು ಮುಚ್ಚಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಿರಂತರ ಹಗಲು ರಾತ್ರಿ ಧರಣಿ ನಡೆಸಲಾಗ್ತಾ ಇದೆ ಈ ಧರಣಿಯ ಮುಂದುವರಿಯುವ ಲಕ್ಷಣ ಇನ್ನೂ ಕಾಣ್ತಾ ಇದೆ ಅಂದ್ರೆ ಯಾವ ರಾಜಕಾರಣಿಗಳು ನಮಗೆ ಭರವಸೆ ಕೊಡ್ತಾರೆ ಯಾವ ಅಧಿಕಾರಿಗಳು ಮುಚ್ಚುತ್ತಾರೆ ಅಂತ ನಂಬಿಕೊಂಡಿದ್ರು ಅವರು ಯಾರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಕಳೆದ ನವೆಂಬರ್ 7 ಕ್ಕೆ ಅಂದ್ರೆ ಇಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು 20 दिन गुटू आके 20 दिन मुगदे अदे दिन नलीन कुमार के अनारोग्य पीड़ितर अंत रजेल अथवा अज्ञातर इू कूड़ा चर्चे याके दिन अज्ञातर अथवा अनारोग्य पीड़ितर हिन्दली अरे ऐने तारीख नर होराट तीव्र रूप पड़ता है हिंसा रूप पड़ता है चर्चे सामाजिक जालतानी नड़ीता विषय हिंसा रूप पड़ता है विषय निरंतर होराटे होराट समितिया हेल्ता इन कूड़ा बट नम होराट भिन्नवांतर सो ने तारीख कड़े नर अरे नलीन कुमार कटील को गडु मुगद नर आ भिन्नते ऐनू कुतूहल नमगू इत जनू है सो आ कुतूहल तणसो प्रयत्न नाविदे होराटगरता राजकारणी अधिकारी अधिकारी जनर पड़ होराट समित संचालक मुनीर काटिप्पळ नम जोते सर ऐने तारीख ना नवंबर 7 नर नम होराट भिन्न अंत हेल्ता सो ऐन भिन्नते को अथवा या भिन्नते बे अंत कोन गडु नलीन कुमार कटील 20 दिवस टोल गेट खंडित तेरव कई मुग्द आ तारीख नवंबर 7 के एंड आयु नमगे वो भरोसे मेले यारीगू नंबिके मट के होराट नड़ीतारी प्राधिकार अधिकारी जिला एलू हेल्ता बारी संसद उलिसकोलबाँव सण निरीक्षे अदू कूड़ा ना आनंतर मत दीर्घवली होराट नड़ीता धरणी कूड़ा दुड रीतिया जनप्र बेबल अनिर्दिष्टवधि 10 दिन दाटी के मुंदरता है दिनांक दाटी के 3-4 दिन आगे अद्रदी नावंतु निम्म दिनांक कोने ना शांतियुत इे कुछ आनंदर होराट नहीं मत मतलब मत नमेंगे बेरे दारी ना होराटव तीव्रगोलती आटल बेरे बेरे रीतिया होराट नमिक अनिवार्यता नमेंगे सृष्टिया याकंद्रे बरी कूद्रे नहीं कूदी अवंत जाति के सेरदर जनर नो कष्ट यू अर्थ आगे हाँ कूदी कूदी धरणिया धरणी सरी अवंत जन अद्री इ होराट के इन जन बरता बेरे बेरे रीतियां होराट इन परिणामकारी होराट तीव्रगत नडसुंत अगत्य बीच निम्ब होराट भिन्न तीव्रगति
ಅಥವಾ ಆಕ್ರೋಶ ಭರಿತವಾದ ಹೋರಾಟಗಳು ಅದೆಲ್ಲ ಯಾವ ಯಾವ ರೀತಿ ಅಂತ ಅದಕ್ಕೊಂದು ರೂಪರೇಷೆ ಅಥವಾ ಹೇಗೆ ಅಂತ ಅಂದ್ರೆ ರೂಪರೇಷೆ ಅಂದ್ರೆ ನಾವು ಈಗಾಗಲೇ ಬೇರೆ ಬೇರೆ ನಮ್ಮ ಜೊತೆ ಸಹಕರಿಸ್ತಾ ಇರುವಂತ ನಮ್ಮ ಜೊತೆ ಸೇರ್ಕೊಂಡಿರುವಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಿಜೆಪಿ ಏತರ ಜಾತ್ಯತೀತ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಇವರೆಲ್ಲರ ಜೊತೆ ಕೂಡ ಮಾತುಕತೆಗಳನ್ನ ಮಾಡ್ತಾ ಇದೀವಿ ಇನ್ನು ಹೋರಾಟ ಕೇವಲ ಇಲ್ಲಿ ಮಾತ್ರ ಇರಲ್ಲ ಇಲ್ಲಿ ನಡೆಯುತ್ತದೆ ಅದರ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಸುಳ್ಯದಿಂದ ಉಡುಪಿ ಜಿಲ್ಲೆ ಗಡಿ ಬೈಂದೂರು ವರೆಗೆ ಕೂಡ ಹೋರಾಟಗಳನ್ನು ವಿಸ್ತರಿಸಲಿಕ್ಕೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ಪ್ರತಿಭಟನೆಗಳು ಸಮಾವೇಶಗಳು ಮೆರವಣಿಗೆಗಳು ನಡೆಯುವ ರೀತಿಯಲ್ಲಿ ನಾವು ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇಡೀ ಎರಡು ಜಿಲ್ಲೆಗಳಲ್ಲಿ ಜಾಥಾ ಹೊರಡಿಸಬೇಕು ಅನ್ನುವಂತ ಒಂದು ಚರ್ಚೆ ಕೂಡ ಇದೆ ಈ ನಿಟ್ಟಿನಲ್ಲಿ ಜನಸಮೂಹವನ್ನು ತೀವ್ರವಾದ ಹೋರಾಟ ಅಂದ್ರೆ ಕಾನೂನನ್ನ ಕೈಗೆತ್ತಿಕೊಳ್ಳೋದಲ್ಲ ಅನಿವಾರ್ಯ ಆದಾಗ ಅದು ಸಂಭವಿಸುತ್ತದೆ ಅದು ಬೇರೆ ಆದರೆ ನಾವು ಹಿಂಸಾ ರಾಜಕಾರಣದಲ್ಲಿ ಹಿಂಸಾತ್ಮಕ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ಕೆಲವು ಸಂದರ್ಭದಲ್ಲಿ ಅದು ಸಂಭವಿಸಬಹುದು ಅದು ಬೇರೆ ನಾವು ಹೆಚ್ಚೆಚ್ಚು ಜನರನ್ನ ಈ ವಿಚಾರದಲ್ಲಿ ಬೀದಿಗಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ತಾಲೂಕು ವಿಧಾನಸಭಾ ಕ್ಷೇತ್ರ ವಲಯ ಮಟ್ಟಗಳಲ್ಲಿ ಸಭೆಗಳು ಪ್ರತಿಭಟನಾ ಮೆರವಣಿಗೆಗಳು ನಡೆಯುತ್ತದೆ ಎರಡು ಜಿಲ್ಲೆಗಳಿಗೆ ಜಾಥಾ ಹೊರಡೋದಿದೆ ಮತ್ತೆ ಇನ್ನೂ ಆಲೋಚನೆ ಇದೆ ಟೋಲ್ ಗೇಟ್ ಮುಂಭಾಗದಲ್ಲಿ ಒಂದು ಸಾವಿರಾರು ಜನರು ಹತ್ತು ಸಾವಿರಕ್ಕೆ ಹೆಚ್ಚು ಜನರ ಒಂದು ಸಮಾವೇಶವನ್ನು ಇಲ್ಲೇ ಮಾಡಬೇಕು ಅಂತ ಇದೆ ಆ ಮೂಲಕ ನಾವೊಂದು ಪ್ರಜಾಸತ್ತಾತ್ಮಕ ಹೋರಾಟದ ಮಾದರಿಯನ್ನು ಈ ಜಿಲ್ಲೆಗೆ ತುಳುನಾಡಿಗೆ ಪರಿಚಯಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಓಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಈಗ ಬದಲಾಗಿದ್ದಾರೆ ಹಿಂದೊಮ್ಮೆ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮೀಟಿಂಗ್ ನಡೆದಿತ್ತು ಸೊ ಅಲ್ಲಿ ರಾಜಕಾರಣಿಗಳು ಇದ್ದರು ಹೋರಾಟ ಸಮಿತಿಯವರು ಇದ್ದರು ಒಂದು ನಿರ್ಧಾರಕ್ಕೆ ಅಂದರೆ ಹತ್ತು ಇಪ್ಪತ್ತು ದಿನ ಹತ್ತು ಹದಿನೈದು ದಿನ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ರು ಸೊ ಈಗ ಜಿಲ್ಲಾಧಿಕಾರಿ ಹೋಗಿ ಆಗಿದೆ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ ನೀವು ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದಾರೆ ಅಥವಾ ಅವರು ನಿಮ್ಮನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಜಿಲ್ಲಾಡಳಿತದ ಜೊತೆ ಮಾತಾಡುವಂಥದ್ದು ಏನಿದೆ ಈಗ ಜಿಲ್ಲಾಡಳಿತ ಈಗ ತುಂಬ ಮಾತುಗಳನ್ನು ಕೊಟ್ಟು ಭರವಸೆಗಳನ್ನು ಕೊಟ್ಟು ಅದನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕಂದರೆ ಈಗಿನ ನಮ್ಮ ಜನಪ್ರತಿನಿಧಿ ಸಂಸದರು ಶಾಸಕರುಗಳು ಅಧಿಕಾರಿಗಳನ್ನು ಇವತ್ತು ಅಸಹಾಯಕರನ್ನಾಗಿಸಿದ್ದಾರೆ ಅವರೇ ಈಗ ಜನರಿಗೆ ಮುಖ ತೋರಿಸದಂಥ ಸ್ಥಿತಿಯನ್ನು ಜನಪ್ರತಿನಿಧಿ ನಿರ್ಮಾಣ ಮಾಡಿದ್ದಾರೆ ಅದರಿಂದಾಗಿ ನಾವು ಜಿಲ್ಲಾಡಳಿತ ಜೊತೆ ನಾವು ಮಾತಾಡೋದೇನಿದೆ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ ಇಷ್ಟು ದೊಡ್ಡ ಹೋರಾಟ ಮುಖ್ಯಮಂತ್ರಿಯೇ ರಿಯಾಕ್ಟ್ ಮಾಡುವಂಥ ಹೋರಾಟ ಡಿ ಸಿ ಅವರ ಗಮನಕ್ಕೆ ಬಂದೇ ಬರ್ತದಲ್ಲ ಅವರು ನಮ್ಮನ್ನು ಸಂಪರ್ಕಿಸಬೇಕಿತ್ತು ನಮ್ಮನ್ನು ಅವರು ಏನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿಲ್ಲ ನಮ್ಮ ಜೊತೆ ಮಾತುಕತೆ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಏನೂ ಮಾಡಿಲ್ಲ ನಾವು ಇನ್ನು ಜಿಲ್ಲಾಧಿಕಾರಿ ಕೈಯಲ್ಲಿ ಮಾತಾಡುವಂಥದ್ದು ಏನು ಉಳಿದಿದೆ ಅವರೇನಾದರೂ ಇದು ಪ್ರಪೋಸಲ್ ಅನ್ನು ಇಟ್ಕೊಂಡು ಬಂದರೆ ನಾವು ಅವ್ರ ಜೊತೆ ಖಂಡಿತವಾಗಿ ಮಾತಾಡ್ತೇವೆ ಏನೇ ಇದ್ರು ಸೌಜನ್ಯಕ್ಕಾದರೂ ಕೂಡ ಜಿಲ್ಲಾ ಹೊಸ ಜಿಲ್ಲಾಧಿಕಾರಿ ನಮ್ಮ ಜೊತೆ ಮಾತಾಡಬೇಕಿತ್ತು ಅವ್ರು ಮಾತಾಡಿಲ್ಲ ಬಹುಶಃ ಅವರಿಗೆ ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ ಅಂತ ಅನಿಸ್ತದೆ ಮಾತಾಡಿದ ಮೇಲೆ ಅವ್ರು ಏನಾದರೂ ಭರವಸೆ ಕೊಡಬೇಕಾಗತ್ತೆ ಅದನ್ನು ಈಡೇರಿಸುವಂಥ ಒಂದು ಸಾಮರ್ಥ್ಯ ಅಥವಾ ಈ ಜನಪ್ರತಿನಿಧಿಗಳನ್ನು ನಂಬಿ ಆ ರೀತಿಯಾದಂಥ ಒಂದು ಭರವಸೆ ಕೊಡುವಂಥ ಒಂದು ಧೈರ್ಯ ಕೂಡ ಅವ್ರಿಗೆ ಇರಲಿಕ್ಕಿಲ್ಲ ಅದರಿಂದ ಅವ್ರು ಬಂದಿಲ್ವೇನು ಅಂತ ಅನಿಸ್ತದೆ ಏನೇ ಇದ್ರು ಕೂಡ ಅವ್ರು ಬಂದು ನಮ್ಮನ್ನು ಮಾತಾಡಿಸಬೇಕು ದಿನಕ್ಕೆ ದಿನಕ್ಕೆ ಒಂದು 500 ರಿಂದ 1000 ಜನ ಇಲ್ಲಿ ಭೇಟಿ ಕೊಡ್ತಾರೆ 13 ದಿವಸದಲ್ಲಿ 10,000ಕ್ಕೆ ಹೆಚ್ಚು ಜನ ಈ ಟೋಲ್ ಗೇಟ್ ವಿರೋಧಿ ಹೋರಾಟದ ಧರಣಿಗೆ ಬಂದು ಭಾಗವಹಿಸಿದ್ದಾರೆ ಇಂಥ ಒಂದು ಮಹತ್ವದ ಹೋರಾಟಗಾರರ ಜೊತೆ ಮಾತಾಡುವಂಥದ್ದು ಹೊಸ ಜಿಲ್ಲಾಧಿಕಾರಿಯ ಒಂದು ಜವಾಬ್ದಾರಿಯಾಗಿತ್ತು ನಾವು ಈಗಲೂ ನಿರೀಕ್ಷೆಯಲ್ಲಿದ್ದೀವಿ ಅವ್ರು ಬಂದು ಮಾತಾಡ್ಬೋದು ಅಂತ ಆದರೆ ನಮ್ದಿರುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಏನಿದೆ ಅದನ್ನು ತಾನು ಮಾಡಬೇಕು ನಳಿನ್ ಕುಮಾರ್ ಕಟೀಲು ಈಗಾಗಲೇ ಎಲ್ಲ ರೀತಿಯ ನಂಬಿಕೆಗಳನ್ನ ಕಳ್ಕೊಂಡಿದ್ದಾರೆ ಅವ್ರು ರಾಜೀನಾಮೆ ಕೊಡ್ಬೋದು ಇದೀಗಿರುವಂಥ ಮತ್ತೆ ಬೇರೆ ಶಾಸಕರುಗಳಿದ್ದಾರೆ ಮಾತಾಡಲಿ ಅವ್ರು ಬಾಯಿ ಬಿಡಬೇಕಲ್ಲ ಈಗ ಕೆಲವು ಶಾಸಕರುಗಳು ಜನ ಈ ಟೋಲ್ ಗೇಟ್ ವಿಚಾರ ಇದ್ದಿದ್ರೆ ರೇಗೋದು ಸಿಟಿಗೆ ಹೇಳೋದು ಮಾಡ್ತಾ ಇದ್ರು ಅದರಿಂದ ಏನು ಪ್ರಯೋಜನ ಇದೆ ಅಷ್ಟೇ ಇರುವಂತ ನಳಿನ್ ಕುಮಾರ್ ವಿಷಯ ಪ್ರಸ್ತಾಪ ಮಾಡಿದ್ರೆ ನೀವು ನಳಿನ್ ಕುಮಾರ್ ಕಟೀಲರು 7ನೇ ತಾರೀಕಿಗೆ ಅನಾರೋಗ್ಯ ಪೀಡಿತರಾದರು ಈ ಅನಾರೋಗ್ಯವನ್ನ ಬೇರೆ ಬೇರೆ ರೀತಿ ರೀತಿಯಲ್ಲಿ ಬಿಂಬಿಸಿದ್ರು ಅಂದ್ರೆ ಅವರು ಪಲಾಯನ ಮಾಡಿದ್ರು ಅವರು ಭೂಗತರಾಗಿದ್ರು ಅದು ಅದು ಉತ್ತರ ಕೊಡ್ಲಿಕ್ಕೆ ಆಗದೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಇಂಥದೆಲ್ಲ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಡ್ತವೆ ಹೋರಾಟಗಾರರ ಬಾಯಲ್ಲೂ ಕೇಳಿ ಬರ್ತಾ ಇದೆ ಇದನ್ನು ಹೇಗೆ ನೀವು ಇದು ಮಾಡ್ತೀರಿ ಅಲ್ಲ ಅನಾರೋಗ್ಯ ಅಂತದ್ದು ಏನು ಕಾಣಿಸ್ತಾ ಇಲ್ಲ ಅನಾರೋಗ್ಯದ ಸಮಸ್ಯೆ ಏನು ಅಂತ ಗೊತ್ತಾಗಬೇಕಲ್ಲ ಕರೆಕ್ಟಾಗಿ ಅವರ ಏನು ನಮಗೆ ಕೊಟ್ಟ ಭರವಸೆ ದಿನಾಂಕ ಮುಕ್ತಾಯ ಆಯಿತು ನಾವು ಅವ್ರಿಗೆ ಗೆರವಾಗ್ತೀವಿ ಅಂತ ಹೇಳಿದ್ವಿ ಕಪ್ಪ ಔಟ್ ಹಿಡಿತೀವಿ ಅಂತ ಹೇಳಿದ್ವಿ ದಿಢೀರಾಗಿ ಆ ದಿನಕ್ಕೆ ಅವರು ನನಗೆ ವೈದ್ಯರು ವಿಶ್ರಾಂತಿಗೆ ಸಲಹೆ ಮಾಡಿದ್ದಾರೆ ನಾವು 10 ದಿವಸ ವಿಶ್ರಾಂತಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಏನು ಅನಾರೋಗ್ಯ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮತ್ತೆ ಅವ್ರು ನಿನ್ನೆ ಜಾರಕಿಹೊಳಿ ಅವರು ಏನೋ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಅಲ್ಲಿ ಅವರಿಗೆ ಅನಾರೋಗ್ಯದ ಸಮಸ್ಯೆ ಏನಾಗಿಲ್ಲ ಟೋಲ್ ಗೇಟ್ ವಿಚಾರದಲ್ಲಿ ಇವತ್ತು ಮಾತಾಡೋದನ್ನು ತಪ್ಪಿಸ್ಲಿಕ್ಕೆ ಇದನ್ನು ಮಾತಾಡಿದ್ದಾರೆ ಮಾಡಿದ್ರೆ ಮತ್ತೆ ಎಲ್ರಿಗೂ ಇದು ಗೊತ್ತಿದೆ ಅನಾರೋಗ್ಯ ಇದ್ರೆ ನಾವು ಅವರಿಗೆ ಶುಭ ಹಾರೈಸ್ತೀವಿ ಅವರು ಬೇಗ ಚೇತರಿಸಿಕೊಳ್ಳಿ ಅಂತ ನಾವು ಕೂಡ ಮನುಷ್ಯರು ಸಹಜವಾಗಿ ಅವರಿಗೆ ಆರೋಗ್ಯ ಸಿಗ್ಲಿ ಅಂತ ಶುಭ ಹಾರೈಸ್ತೀವಿ ಆದ್ರೆ ನಮ್ಗೆ ಇಲ್ಲಿ ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ ಅಂತ ಅನಿಸ್ತಾ ಇಲ್ಲ ಅವರು ಜನರಿಗೆ ಮುಖ ತೋರೋದನ್ನು ತಪ್ಪಿಸ್ಲಿಕ್ಕೆ ಯಾಕೆಂದ್ರೆ ಓದಲ್ಲಿ ಬಂದಲ್ಲಿ ಇವತ್ತು ಜನ ಪ್ರಶ್ನೆ ಮಾಡ್ತಾರೆ ಇವತ್ತು ಕೂಡ ಮಂಗಳೂರು ನಗರದ ಶಾಸಕರೊಬ್ಬರನ್ನು ವಿಮಾನ ನಿಲ್ದಾಣ ಜನ ಪ್ರಶ್ನೆ ಮಾಡಿದ್ದಾರೆ ಏನು ಟೋಲ್ ಗೇಟ್ ಯಾವಾಗ ಹೋಗ್ತದೆ ಅಂತ ಕೇಳಿದ್ದಾರೆ ಅದಕ್ಕೆ ಅವರು ರೇಗಿ ಮಾತಾಡಿದ್ರು ನೀವು ಯಾರು ಕೇಳೋಕೆ ಅಂತ
ನಾವು ಜನರು ನೀವು ಜನಪ್ರತಿನಿಧಿ ಅಂತ ಹೇಳಿದಕ್ಕೆ ಅದನ್ನ ಆ ರೀತಿ ತೆಗಿಲಿಕ್ಕೆ ಏನದು ಗೂಡಂಗಡಿ ಅಂತ ಕೇಳಿದ್ದಾರೆ ಮಂಗಳೂರು ನಗರದ ಶಾಸಕರು ವಿಮಾನ ನಿಲ್ದಾಣದಲ್ಲಿ ಬೆಲ್ಲಂಬೆಲ್ಲಕ್ಕೆ ಈ ರೀತಿ ಜನ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದನ್ನ ತಪ್ಪಿಸಲಿಕ್ಕೆ ಬೇಕಾಗಿ ನಲಿನ್ ಕುಮಾರ್ ಕಟೀಲ್ ಅವರು ಅಜ್ಞಾತವಾಸಕ್ಕೆ ತೆರಳಿದ್ದಾರೆ ಅನಾರೋಗ್ಯದ ಸಮಸ್ಯೆ ಅಲ್ಲ ಅನ್ನುವಂತದ್ದು ನಮ್ಮದಿದು ಅವರಿಗೆ ಅನಾರೋಗ್ಯದ ಏನೇ ಇದ್ದರೂ ಕೂಡ ಇದನ್ನ ತೀರ್ಮಾನ ಮಾಡಿಸೋದಕ್ಕೇನು ತೀರ್ಮಾನ ಮಾಡಿಸಬಹುದಲ್ಲ ಅದಕ್ಕೇನು ಸಮಸ್ಯೆ ಇಲ್ಲವಲ್ಲ ಇದರಿಂದಾಗಿ ಇದು ಜನರ ಮುಖ ತಪ್ಪಿಸುವಂತ ಒಂದು ಪ್ರಯತ್ನ ಇದು ಈಗ ಮುಂದುವರೆದ್ರೆ ಈಗ ಎಂಪಿ ನಾಳೆ ಎಲ್ಲ ಎಂಎಲ್ಎಗಳು ಕೂಡ ಬಿಜೆಪಿ ಎಂಎಲ್ಎಗಳು ಕರಾವಳಿ ಎಲ್ಲ ಬಿಜೆಪಿ ಎಂಎಲ್ಎಗಳು ಕೂಡ ಅಜ್ಞಾತವಾಸಕ್ಕೆ ಹೋಗುವಂತ ಸಂದರ್ಭ ಒದಗಿ ಬರ್ತದೆ ಬೇರೆ ದಾರಿ ಇಲ್ಲ ಅವರಿಗೆ ಒಂದು ಟೋಲ್ ತೆರವುಗೊಳಿಸಬೇಕು ಇಲ್ಲಾದ್ರೆ ಇವರು ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಸ್ಥಿತಿ ಬರ್ತದೆ ಇದು ನ್ಯೂ ಮಂಗಳೂರು ಪೋರ್ಟಿನ ಲಿಂಕ್ ರೋಡ್ ಅಂತ ಅದನ್ನ ಇದು ಮಾಡಿದ್ರು ಅದಕ್ಕೆ ನಳಿನ್ ಕುಮಾರ್ ಕೂಡ ಸಂಸದರಾಗಿ ಇವಾಗ ಅಂದ್ರೆ 20 ದಿನದ ತೆರವು ಮಾಡ್ತೀವಿ ಅನ್ನೋ ಮಾತು ಹೇಳುವಾಗ ಇದು ನ್ಯೂ ಮಂಗಳೂರು ಪೋರ್ಟಿಗೆ ಅಲ್ಲಿ ಪರಿವರ್ತಿತವಾಗ್ತದೆ ಅಂತ ಸೋ ಈಗ ನಾವು ನೋಡ್ತಾ ಇದ್ದೇವೆ ನ್ಯೂ ಮಂಗಳೂರು ಪೋರ್ಟ್ನಲ್ಲಿ ಪ್ರತ್ಯೇಕವಾಗಿ ಕಟ್ಟೋ ಪ್ರಯತ್ನ ಅಂದ್ರೆ ಪ್ರಕ್ರಿಯೆಗಳು ಟೋಲ್ ಗೇಟ್ ಕಟ್ಟೋ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಸೋ ಅದು ನಿಮಗೆ ಕಣ್ಣಿಗೆ ಕಾಣ್ತಾ ಇರುವಾಗಲೇ ನೀವು ಮತ್ತೆ ಹೋರಾಟ ಏನು ಮಾಡಿದ್ದಾರೆ ಅಲ್ಲಿ ಅಲ್ಲಿ ಅವರಿಗೆ ಬೇಕಾದ ಸೆಪರೇಟ್ ಟೋಲ್ ಗೇಟ್ ಅನ್ನು ಕಟ್ಟುವ ಪ್ರಕ್ರಿಯೆ ಮುಂದುವರಿಸ್ತಿದ್ದಾರೆ ಅಂತ ಅದನ್ನೆಲ್ಲೂ ಹೇಳಿಲ್ಲಲ್ಲ ಅದು ನಮಗೆ 6 ತಿಂಗಳ ಹಿಂದೆ ಹೇಳಿರುವಂತದ್ದು ಪೋರ್ಟ್ ಕನೆಕ್ಟಿವಿಟಿ ರೋಡ್ ಗಡ್ಕರಿ ಅವರು ಹೇಳಿದ್ದಾರೆ ವಿಮಾನ ನಿಲ್ದ ಇದು ಹಾರ್ಬರ್ ಒಳಗಡೆ ಹಾಕಿ ಅಂತ ಹೇಳಿದ್ದಾರೆ ಅಂತ ಹಾಕ್ಲಿ ನಮಗೆ ಅಂತ ಕರಾರ ಅದನ್ನ ಹೇಳಿ ಇಂತ ದಿನಕ್ಕೆ ಅಂದ್ರೆ ಅಲ್ಲಿ ಟೋಲ್ ಕಲೆಕ್ಟ್ ಮಾಡ್ತೀವಿ ಇದನ್ನ ನಿಲ್ಲಿಸ್ತೀವಿ ಅಂತ ಯಾಕೆ ಹೇಳಲ್ಲ ಇವಿಗೆ ಅವರು ಹೇಳ್ತಾ ಇರೋದು ಆ ಮಾತು ಹೇಳ್ತಾ ಇಲ್ಲ ಈಗ ಅವರು ಹೇಳ್ತಾ ಇರೋದು ಯಜಮಾಡಿ ಟೋಲ್ ಗೇಟ್ ನವೇಗ ಟೋಲ್ ಜೊತೆ ಮರ್ಜರ್ ಮಾಡ್ತೀವಿ ಅಂತ ಯಾಕೆ ಮರ್ಜರ್ ಪ್ರಶ್ನೆ ಇರೋದು ಇಷ್ಟೇ ನವೇಗನ ಅವರು ಹೇಳಿದ್ದಕ್ಕೆ ಅವರು ತಲೆ ಅಲ್ಲಿ ಆಡಿಸ್ತಾ ಇದ್ದಾರೆ ಮೊದಲಾದ್ರೆ ಈ ರೋಡಿಗೆ ಹಾಕಿರುವಂತ ದುಡ್ಡು ವಾಪಸ್ ಬಂದಿರಲಿಲ್ಲ ಈಗ ಹಾಕಿರೋ ದುಡ್ಡು ವಾಪಸ್ ಬಂದಿದೆ ಇನ್ನು ಬೇಕಾಗಿರೋದು ಮೈಂಟೆನೆನ್ಸ್ ದುಡ್ಡು ಮಾತ್ರ ವರ್ಷಕ್ಕೊಂದು 3 ರಿಂದ 5 ಕೋಟಿ ಅದನ್ನ ಯಜಮಾಡಿಯಲ್ಲಿ ಕಲೆಕ್ಟ್ ಮಾಡಿದ್ರೆ ಎಷ್ಟು ಈಗ ಇಲ್ಲಿರುವಂತ ದರದೊಂದು 5% 8% ಒಂದು 4 ರೂಪಾಯಿ 5 ರೂಪಾಯಿ ಹೆಚ್ಚುವರಿ ಸಂಗ್ರಹ ಮಾಡಬೇಕು ನಿಯಮ ಆ ನಿಯಮವನ್ನು ನವಯೋಗ್ನವರಪ್ಪಲ್ಲ ನವಯೋಗ್ನವರು ಏನು ನಮ್ಮ ಸರ್ಕಾರಕ್ಕಿಂತ ದೊಡ್ಡವರ ನಮ್ಮ ಸಂವಿಧಾನಕ್ಕಿಂತ ದೊಡ್ಡವರ ನಮ್ಮ ನಿಯಮ ಕಾನೂನುಗಳಿಗಿಂತ ದೊಡ್ಡವರ ಇವರು ಯಾಕೆ ಅವರಿಗೆ ಭಯ ಬೀಳೋದು ಅವರು ಡಬಲ್ ರೇಟ್ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಇಲ್ಲಿ ಸಂಗ್ರಹ ಆಗುವ ಅಷ್ಟೇ ಮೊತ್ತವನ್ನು ನಮಗೆ ಅಲ್ಲಿ ವಾಹನಗಳ ಮೇಲೆ ಹೆಚ್ಚುವರಿ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ನಾವು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಹೇಳಲಿಕ್ಕೆ ಸರ್ಕಾರ ನವಯುಗದ ಹೆದ್ದಾರಿ ದರ್ಡೋಕೋರ್ರು ಅವರು ಈ ದೇಶದ ಎಲ್ಲಾ ಕಡೆ ಇದೇ ರೀತಿ ರಸ್ತೆಗಳನ್ನು 30 ವರ್ಷ ಗುತ್ತಿಗೆ ಪಡ್ಕೊಂಡು ದರೋಡೆ ಮಾಡ್ತಾ ಇದ್ದಾರೆ ಆ ದರ್ಡೋಕೋರ್ರ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಿ ನಿಮ್ಮ ಕಾನೂನು ಏನಿದೆ ಈ ನೆಲದ ಕಾನೂನು ಏನಿದೆ ಅದನ್ನ ನವಯುಗ್ನವರು ಒಪ್ಪಬೇಕು ಆ ಕಾನೂನಿನ ಪ್ರಕಾರ ನೀವು ಮರ್ಜರ್ ತೀರ್ಮಾನ ಮಾಡಿರೋದು ಅವ್ರು ಯಾಕೆ ಒಪ್ಪಲ್ಲ ಅಮಿತ್ ಶಾ ನೆಂಟರು ಅವರು ನವಯುಗ್ನವರು ಅಮಿತ್ ಶಾ ನೆಂಟರು ಅಮಿತ್ ಶಾ ಆಪ್ತರು ಗಡ್ಕರಿ ಅವರ ಮಾತು ಕೂಡ ಅಲ್ಲಿ ನಡೆಯಲ್ಲ ಅನ್ನುವಂಥ ಸ್ಥಿತಿ ಇದೆ ಇದಲ್ಲ ಇದನ್ನು ಬಾಯ್ಬಿಟ್ಟು ಹೇಳಿ ನಳಿನ್ ಕುಮಾರ್ ಕಟೀಲ್ ಅವರೇ ರಾಜೀನಾಮೆ ಕೊಡಿ ಅಮಿತ್ ಶಾ ಅವರು ನವಯುಗ್ನವರ ಪರವಾಗಿ ನಿಂತಿದ್ದಾರೆ ಅದರಿಂದ ನನಗೆ ಕಾನೂನು ಪ್ರಕಾರ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾನೂನು ನಮ್ಮ ಪರ ಇದ್ರೆ ಮಾಡಲಿಕ್ಕೆ ಹೇಳಿ ಒಪ್ಪಿ ರಾಜೀನಾಮೆ ಕೊಡಿ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ ಆಹ್ವಾನಿಸ್ತೀವಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತೀವಿ ನಳಿನ್ ಕುಮಾರ್ ಕಟೀಲ್ ಅವರು ಅಷ್ಟೇ ಹೋರಾಟಕ್ಕೊಂದು ಮಿತಿ ಅನ್ನುವಂಥದ್ದಿದೆ ಅಂದರೆ ನೀವು ಆಗಾಗ ಹೇಳ್ತೀರಿ ರೈತರ ಹೋರಾಟದ ಬಗ್ಗೆ ಮಾತಾಡ್ತೀರಿ ಅಥವಾ NRC ಹೋರಾಟದ ಬಗ್ಗೆ ಮಾತಾಡ್ತೀರಿ ಸೊ ಅಂಥದ್ದೇ ಮುಂದೆ ನಿರಂತರ ಬೇಕು ಅಂತ ಹೇಳ್ತೀರಾ ಅಥವಾ ಒಂದು ಅದನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ ಅನ್ನುವಂಥ ಮುಗಿಸುವಂಥ ಪ್ರಶ್ನೆ ಇಲ್ಲ ಯಾಕೆ ಮುಗಿಸೋ ಮುಗಿಸಿ ಏನು ಮಾಡೋಣ ಮುಗಿಸಿದ ಮೇಲೆ ಏನು ಮತ್ತೆ ಟೋಲ್ ಗೇಟನ್ನು ಮತ್ತೆ ನಾವು ಬಲಪ್ರಯೋಗ ಮಾಡಿ ತೆಗೆದು ಹಾಕಬೇಕು ಆ ರೀತಿಯ ಹಿಂಸಾತ್ಮಕ ಹೋರಾಟಕ್ಕೆ ನಾವು ಸದ್ಯದ ಮಟ್ಟಿಗೆ ಬೇಡ ಅಂತ ಇದ್ದೀವಿ ಯಾಕೆಂದ್ರೆ ಡೆಮೊಕ್ರೆಟಿಕ್ ಪ್ರೋಸೆಸ್ ನಡೀಲಿ ನಾಳೆ ಅನಿವಾರ್ಯ ಆದರೆ ಜನ ಅದನ್ನು ಮಾಡ್ತಾರೆ ಬಿಡಿ ಜನರೇ ಟೋಲ್ ಗೇಟನ್ನು ನಾಳೆ ತೆರವುಗೊಳಿಸಬಹುದು ಅನಿವಾರ್ಯ ಆದರೆ ನಾವೀಗ ಪ್ರಜಾಸತ್ತಾತ್ಮಕ ಮಾದರಿಗಳಿದೆ ಬಿಜೆಪಿ ಸರ್ಕಾರ ಅತ್ಯಂತ ಕ್ರೂರವಾದದ್ದು ಅವರು ನಾವು ಒಂದಿಷ್ಟು ಕಾನೂನನ್ನು ಕೈಗೊತ್ತುಕೊಳ್ತೀವಿ ಅಂದರೆ ನಮ್ಮ ಜೊತೆ ಇರೋ ಜನರನ್ನು ಸದೆ ಬಡಿಲಿಕ್ಕೆ ಅವರು ಬಿಜೆಪಿಯ ಬೆಂಬಲಿಗರಾದರೂ ಸರಿ ಸದೆ ಬಡಿಲಿಕ್ಕೆ ನೋಡ್ತಾರೆ ಮುಗಿಸಾಕ್ಲಿಕ್ಕೆ ನೋಡ್ತಾರೆ ನಾವು ನೋಡಿದೀವಲ್ಲ UAPI ಕಾಯ್ದೆ ಬೆಳೆಸ್ತಾರೆ ನಾಳೆ ಟೋಲ್ ಗೇಟ್ ವಿರೋಧಿ ಹೋರಾಟಗಾರರ ಮೇಲೆ ಕೂಡ UAPI ದೇಶದ್ರೋಹದ ಕಾಯ್ದೆ ಹಾಕ್ಲಿಕ್ಕೆ ಹಿಂಜರಿಯುವವರಲ್ಲ ಅವರು ದೇಶದ ಸಂಪತ್ತಿನ ಮೇಲೆ ದಾಳಿ ಮಾಡಿದರು ಅಂತ ಆ ರೀತಿಯ ಜನಗಳು ಮೊನ್ನೆ ಕೂಡ ಹೇಳಿದ್ರು ಎಲ್ಲೋ ಒಬ್ಬರು ಶಾಸಕರು ನಿಮಗೆ ನರೇಂದ್ರ ಮೋದಿ ಅವರು ಕೊಡುವಂಥ ಸವಲತ್ತು ಬೇಕು ಅವರ ಟೋಲ್ ಬೇಡುವ ಟೋಲ್ ಗೇಟ್ ಬೇಡುವ ಅಂತ ಮಾತಾಡ್ತಾರೆ ಅದರಿಂದ ನಾಳೆ ಇವರು ಅಂಥ ಎಲ್ಲ ಕಾಯ್ದೆಗಳನ್ನು ಬಳಸಲಿಕ್ಕೆ ಹಿಂಜರಿಯದ ಜನ ಅದರಿಂದಾಗಿ ನಾವು ಆದಷ್ಟು ಪ್ರಜಾಸತ್ತಾತ್ಮಕವಾಗಿ ಜನರನ್ನು ಮೊಬಿಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾಳೆ ಅನಿವಾರ್ಯ ಆದಾಗ ಅದು ನಡೀತದೆ ಮುಂದೆ ನಮ್ಮ ಮುಂದುಗಡೆ ಈಗ 3-4 ತಿಂಗಳಲ್ಲಿ ಚುನಾವಣೆ ಇದೆ ಇವರಿಗೆಲ್ಲ ತಕ್ಕ ಪಾಠವನ್ನು ಕಲಿಸ್ತಾರೆ ಅದರ ಮೊದಲೇ ಟೋಲ್ ಹೋಗಲೇಬೇಕು ಅದರಿಂದಾಗಿ ಈ ಹಂತದಲ್ಲಿ ಇದು ಶಾಂತಿಯುತವಾಗಿ ನಡೀತದೆ ನಾಳೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟಗಳಲ್ಲಿ ಜನ ಬೀದಿಗಳಿರುವಾಗ ಈ ಪರಿಸ್ಥಿತಿ ಬದಲಾಗ್ತದೆ ಟೋಲ್ ತೆರವು ಮಾಡಲೇಬೇಕು ಟೋಲ್ ತೆರವು ಅವರ ಕೈಯಿಂದ ಮಾಡಿಸ್ತೀವಿ ನಾವು ಈಗ ದಿನಕ್ಕೆ 20,000 ಲಕ್ಷ ರೂಪಾಯಿ ಮತ್ತೆ ಪ್ರತಿದಿನ ನಮ್ಮ ಕಣ್ಣೆದುರು ಲೂಟಿ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ನಾವಿಲ್ಲಿ ಟೆಂಟ್ ಹಾಕಿ ಕೂತಿದ್ದೀವಿ ನಮ್ಮ ಮುಂದೆ ಕಣ್ಣ ಮುಂದೆ ಒಂದು ದಿನಕ್ಕೆ ಅಕ್ರಮವಾಗಿ 20 ಲಕ್ಷ ರೂಪಾಯಿ ಇಲ್ಲಿ ಲೂಟಿ ಆಗ್ತಾ ಇದೆ MP ಅವರು ಅಜ್ಞಾತವಾಸಕ್ಕೆ ಹೋಗಿದ್ದಾರೆ BJP ಅವರಿಗೆ ನಾಚಿಕೆ ಆಗಲ್ವಾ ಅವರ ಕಾರ್ಯಕರ್ತರು ಅದ್ರ ಪ್ರಶ್ನೆ ಮಾಡಬೇಕಲ್ಲ ಇದೆಲ್ಲ ಪ್ರಶ್ನೆ ಇದೆ ಅದರಿಂದಾಗಿ ನಾವು ಈ ಪ್ರಶ್ನೆಯಲ್ಲಿ ಇಂಜರಿ ಆಗೋದಿಲ್ಲ ಹೋರಾಟ ಮತ್ತಷ್ಟು ತೀವ್ರ ಆಗ್ತದೆ ಕಾದು ನೋಡಿ ಸುರತ್ಕಲ್ ಯಾನೆ ಮುಕ್ಕ ಟೋಲ್ ಗೇಟ್ ತೆರವು ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಟ್ಟೆಪಳ್ಳ ಹೇಳುವ ಪ್ರಕಾರ ಹೋರಾಟ ಅಂದರೆ ಟೋಲ್ ಗೇಟ್ ತೆರವು ಒಂದೇ ನಮ್ಮ ಗುರಿ ಇರುವುದು ಅದು ಮುಗಿಯುವ ತೆರವು ಮಾಡುವವರೆಗೂ ಹೋರಾಟ ಮುಗಿಯುವುದಿಲ್ಲ
ಹೋರಾಟ ಇಲ್ಲಿಗೆ ಮಾತ್ರ ಸೀಮಿತವಾಗುವುದಿಲ್ಲ, ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡು ಜಿಲ್ಲೆಗೆ ವ್ಯಾಪಿಸುತ್ತದೆ ಅನ್ನುವಂತ ಮಾತುಗಳನ್ನು ಹೇಳುತ್ತಾರೆ. ಅನಾರೋಗ್ಯ ಪೀಡಿತರಾದ ಸಂಸದ ನಳಿನ್ ಕುಮಾರ್ ಅವರು ಆರೋಗ್ಯವಂತರಾಗಿ ಬಂದು ಟೋಲ್ ಗೇಟ್ ವಿಷಯದಲ್ಲಿ ಏನು ಹೇಳಿಕೆ ನೀಡುತ್ತಾರೆ ಅನ್ನೋದರ ಮೇಲೆ ಇವರ ಹೋರಾಟ ನಿಂತಿದೆ ಅನ್ನೋದನ್ನ ಹೇಳ್ತಾ ನಾನು ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.